ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಡಿಆರ್ ಬ್ರೋ ಅಂತ ಇದಾರ. ಓಕೆ ಓಕೆ, ಅವ್ರದ್ದು ಅವ್ರನ್ನ ವೀಕೆಂಡ್ ವಿತ್ ರಮೇಶ್ ಗೆ ಕರ್ಸಿ ಅಂತ ನಾನು ಹೇಳ್ತಾ ಇರೋದು. ಸುದೀಪ್ ಬಂದಿದ್ದಾರೆ ಬಂದಿದ್ದಾರೆ ನೋಡಿದೀನಿ ನೋಡಿದೀನಿ. ಅಂದ್ರೆ ಅವ್ರ ಲೈಫ್ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಯಾವ ತರ ಅವ್ರ ಫಿಲಂ ಇಂಡಸ್ಟ್ರಿಗೆ ಬಂದ್ರು ಅದೆಲ್ಲ ಹೇಳ್ತಾರಲ್ಲ, ಅದೇನೋ ಆಕ್ಚುಲಿ ನನಗೂ ಫಿಲಂ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಲಿಂಕ್ ಇದೆ, ಅದಕ್ಕಾಗಿ ನಾನು ವೀಕೆಂಡ್ ವಿತ್ ರಮೇಶ್ ನೋಡ್ತೀನಿ. ಮೊನ್ನೆ ಇನ್ನೂ ಎಷ್ಟು ನೋಡಿದೆ, ಎಷ್ಟು ಅವ್ರು ಬಂದಿದ್ರಲ್ಲ ಅದು. ಅಂದ್ರೆ ಅವರು ಆಕ್ಚುಲಿ ಅವರು ಫಿಲಮ್ಗೆ ಬರ್ಬೇಕಾದ್ರೆ ಅವ್ರು ಚಿಕ್ಕ ವಯಸ್ಸಿಂದ ಯಾವ್ಯಾವ ತರ ಬಂದ್ರು ಅದನ್ನೆಲ್ಲ ಹೇಳಿದ್ರಲ್ಲ, ಅದನ್ನ ನಾನು ನೋಡಿದೆ. ನಾನು ಅಂದ್ರೆ ಜಾಸ್ತಿ ಏನು ನೋಡಲ್ಲ, ಯಾವಾಗಾದ್ರೂ ಒಂದ್ಸಲಿ ಅಂದ್ರೆ ಒಬ್ರು ಸ್ಟೋರಿ ಕೇಳಬೇಕು ಅಂದ್ರೆ ಅದು ಒಂಥರ ಏನೋ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ಲ, ಅವ್ರು ಏನ್ ಮಾಡಿ ಆ ತರ ಸಾಧನೆ ಆಗಿರ್ತಾರೋ ಅದು ನಮಗೂ ಮಾಡಬೇಕು ಅಂತ ಅನಿಸ್ದಾಗ ನಾವು ಆ ವಿಡಿಯೋಸ್ನ ನೋಡ್ತೀವಿ. ನಾನು ಅಷ್ಟೊಂದು ಜಾಸ್ತಿ ಏನು ನೋಡಲ್ಲ, ಅವಾಗ ಯಾರ್ದಾದ್ರೂ ತುಂಬಾ ಇಷ್ಟ ಆದ್ರೆ ನೋಡ್ತೀನಿ. ಪೊಲಿಟಿಕಲ್ ಲೀಡರ್ಸು ಮತ್ತೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಬಂದ್ರೆ ಒಂಚೂರು ಈ ಬರೋ ನೆಕ್ಸ್ಟ್ ಯೂತ್ ಐಕಾನ್ಗಳಿಗೆಲ್ಲ ಚೆನ್ನಾಗಿರುತ್ತೆ ಯೂತ್ಸ್ಗೆ ಅಂತ ಹೇಳ್ಬೋದು. ಲಾಸ್ಟ್ ಸೀಸನ್ ಅಲ್ಲಿ ಬಂದು ನಮ್ಮ ಶ್ರೀಯುತ ಸಿದ್ದರಾಮಯ್ಯ ಅವ್ರು ನೋಡಿದ್ರಿ, ದರ್ಶನ್ ಅವ್ರು ನೋಡಿದ್ರಿ, ಬೇಜಾನ್ ಜನ ಆಕ್ಟರ್ಸ್ ಎಲ್ಲ ಬಂದ್ರು, ಹೆಂಗೆ ಹೆಂಗೆ ಲೈಫ್ ಅವ್ರ ಲೈಫ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರಿ. ಖುಷಿ ಬ್ರೋ ಅದು ಬರೋದ್ರಿಂದ ಒಂಚೂರು ಅವ್ರ ಲೈಫ್ ಬಗ್ಗೆ ನಾವು ಇನ್ಸ್ಪಿರೇಷನ್ ಆಗಿ ಮುಂದೆ ಬರ್ಬೋದು. ಪ್ರೋಗ್ರಾಮ್ ಚೆನ್ನಾಗಿದೆ ಬ್ರೋ. ಸಿನಿಮಾ ರಂಗಲ್ಲಿ ಬಂದು ಯಾರು ಹಿನ್ನೆಲೆ ಬಂದ್ಬಿಟ್ಟು ಫುಲ್ಲು ಏನಪ್ಪ ಕಷ್ಟಪಟ್ಟು ಬಂದು ಮುಂದೆ ಹೆಂಗೆ ಬೆಳೆದಿದ್ದಾರೆ ಅಂಥವ್ರನ್ನ ಕರ್ಕೊಂಬಂದು ಹೇಳೋದು ಒಳ್ಳೇದು ಅಂತ ಹೇಳ್ಬೋದು ಬ್ರೋ. ಸುದೀಪ್ ಎಪಿಸೋಡ್ ಇಷ್ಟ ಆಗಿತ್ತು ನಿಮಗೆ? ಸೇಮ್. ಆಮೇಲೆ ಈಗ ನೆಕ್ಸ್ಟ್ ಇವಾಗ ಶುರುವಾಗ್ತಿದೆ ಸೀಸನ್ 5 ಬರ್ತಾ ಇದೆ, ಸೊ ನಿಮ್ಗೆ ಯಾರು ಬಂದರೆ ಇಷ್ಟ ಆಗುತ್ತೆ? ಚಂದನ್ ಶೆಟ್ಟಿ ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಬಂದಿಲ್ಲ ಅಂದ್ರೆ ಅವ್ರು ಬರ್ಲಿ ಚೆನ್ನಾಗಿರುತ್ತೆ. ಚಂದನ್ ಶೆಟ್ಟಿ ಅವ್ರು ಏನಕ್ಕೆ ಅಂದ್ರೆ ಇಷ್ಟ ನಂಗೆ ಚಂದನ್ ಶೆಟ್ಟಿ ಇಷ್ಟ, ಇನ್ನು ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಲೈಕ್ ಎಲ್ಲಿಂದ ಸ್ಟೆಪ್ ಇನ್ ಆದ್ರು ಅಂತ. ನಮಗೆ ಚೆನ್ನಾಗಿರುತ್ತೆ ನೋಡಿ, ಯಾರು ಬಂದ್ರು ಅವ್ರ ಲೈಫ್ ಬಗ್ಗೆ ಎಲ್ಲಾನು ಹೇಳ್ತಾರಲ್ವಾ, ಯಾರೇ ಬಂದ್ರು ಚೆನ್ನಾಗಿರುತ್ತೆ ನೋಡೋದ್ರಿಂದ ಏನ್ ಯೂಸ್ ಇದೆ ಅಂತ. ಅಂದ್ರೆ ಅವ್ರ ಜೀವನದ ಬಗ್ಗೆ ಅವ್ರ ಎಷ್ಟು ಕಷ್ಟದಿಂದ ಬಂದಿದ್ದಾರೆ ಅದೆಲ್ಲಾನು ಗೊತ್ತಾಗುತ್ತೆ. ಅಂದ್ರೆ ಒಂದು ಮೋಟಿವೇಶನ್ ನಮಗೆ ಅದು. ಇವಾಗ ಅವ್ರು ಹೇಗಿದ್ದಾರೋ ಅಂದ್ರೆ ನೋಡಕ್ಕೆ ಲೈಕ್ ತುಂಬಾ ಅಫಿಷಿಯಲ್ ಆಗಿ ತುಂಬಾ ಚೆನ್ನಾಗಿರ್ತಾರೆ, ಬಟ್ ನಮ್ಗೆ ಅವ್ರ ಬಗ್ಗೆ ಏನೋ ಅಷ್ಟೊಂದು ಗೊತ್ತಿರಲ್ಲ. ನಾವ್ ಅನ್ಕೋತೀವಿ ಅವ್ರು ತುಂಬಾ ಹೀಗೆ ಬಂದಿದ್ದಾರೆ ಇವ್ರ ಲೈಫ್ ಅಲ್ಲಿ ಅಂತ ಅನ್ಕೋತೀವಿ, ಬಟ್ ಅವರು ಫೇಸ್ ಮಾಡಿರೋ ಟಫರ್ ಡೇಸ್ ಅದ್ ನಮಗೆ ಗೊತ್ತಿರಲ್ಲ ಅಲ್ವಾ, ಅದ್ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ, ಮೋಟಿವೇಶನಲ್ ಆಗಿರುತ್ತೆ ಅಂತ. ಅದೇ ನಂಗೆ ಸುದೀಪ್ ಅವ್ರದ್ದು ತುಂಬಾ ಇಷ್ಟ. ಸುದೀಪ್ ಅವ್ರು ದರ್ಶನ್ ಅವ್ರು ಬಂದಿದ್ರು, ತುಂಬಾ ಜನ ಬಂದಿದ್ದಾರೆ. ನಂಗೆ ಎಷ್ಟು ಇಷ್ಟ ಆಯ್ತು ದರ್ಶನ್ ದೋ, ಸಿದ್ದರಾಮಯ್ಯರ್ದು, ದೇವೇಗೌಡರದು ಎಲ್ಲ ನೋಡಿದೀವಿ. ಅಪ್ಪು ಅವ್ರು ನೋಡಿದ್ವಿ, ಯಾವ ತರ ಕಷ್ಟ ಬಿದ್ದವ್ರೆ, ಸುಮ್ಮನೆ ಇವತ್ತು ಹೀರೋ ಅಂತೀವಿ ನಾವು. ಅವ್ರದ್ದು ಹಿನ್ನೆಲೆ ನೋಡಿಕೊಂಡ್ರೆ ಅವ್ರದ್ದು ಅವ್ರ ಜೀವನದ್ದು ಇದೆಲ್ಲ ಗೊತ್ತಾಗುತ್ತೆ, ಎಲ್ಲಿಂದ ಬರ್ತಾರೆ, ಏನು ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ಲ. ನಮ್ಮ ಕನ್ನಡದ ನಟಗಳು ನಟರು ಆಮೇಲೆ ಯಾವುದೇ ರಾಜಕಾರಣಿಗಳಾಗಲಿ ಒಂದು ಒಂದು ಸಮಾಜಕ್ಕೆ ಕೊಡುಗೆ ಆಗಿರುವಂಥವ್ರದ್ದು ಯಾರ್ದು ಬಂದರೂ ನೋಡ್ತೀವಿ, ಅದೇನಿಲ್ಲ. ಎಲ್ಲ ರಾಜಕೀಯದ ಬಗ್ಗೆ ನಾವು ಅಷ್ಟಾಗಿ ಇದು ಮಾಡಕ್ಕೆ ಹೋಗಲ್ಲ. ರಾಜಕೀಯ ಇದ್ದಿದ್ದು ಈಗಿನ ರಾಜಕೀಯ ಏನು ಹೇಳ್ತೀರಾ? ಆಟೋ ಡ್ರೈವರ್ಸ್ ಯಾರು ಬಂದ್ರೆ ಏನು ಮಾಡ್ತಾರೆ? ಯಾವ ರಾಜಕಾರಣಿಗಳು ಯಾರಿಗೂ ಏನು ಮಾಡಲ್ಲ, ಆಟೋ ಡ್ರೈವರ್ಗೆ ಅಲ್ಲ, ಒಂದು ಯಾರಿಗೆ ಆದರೂ ಏನು ಮಾಡಲ್ಲ, ಎಲ್ಲ ಅವ್ರ ಜಾಬ್ ತುಂಬಿಸ್ಕೊಳ್ಳೋದು ನೋಡ್ಕೊಳ್ಳೋದೆ. ರಾಜಕಾರಣಿಗಳದ್ದು ಯಾರು ಏನು ಮಾಡಲ್ಲ, ರಾಜಕಾರಣಿಗಳೇ ಬೇಡ.